ಮೂವಿಯ ಶುರುವಿನಲ್ಲಿ ನಾವು ಲಂಡನ್ ನ ಒಂದು ಗಲ್ಲಿಯಲ್ಲಿ ಜೇಮ್ಸ್ ಬೋವೆನ್ ಎಂಬ ಒಬ್ಬ ವ್ಯಕ್ತಿ ಹಾಡು ಹಾಡುತ್ತಿರುವುದನ್ನು ನೋಡುತ್ತೇವೆ. ಜೇಮ್ಸ್ ತುಂಬಾ ಸುಂದರವಾಗಿ ಹಾಡು ಹಾಡುತ್ತಿದ್ದನು. ಆದರೆ ಇಷ್ಟು ಜನಸಂದಣಿಯಲ್ಲಿ ಒಬ್ಬ ವ್ಯಕ್ತಿಯ ಗಮನ ಕೂಡ ಅವನ ಮೇಲೆ ಹೋಗಲಿಲ್ಲ ಮತ್ತು ಯಾರೂ ಕೂಡ ಅವನಿಗೆ ಹಣವನ್ನು ಕೊಡಲಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಜೇಮ್ಸ್ಗೆ ಅವನ ಉಳಿದಿರುವ ಸ್ಯಾಂಡ್ವಿಚ್ ಅನ್ನು ಕೊಟ್ಟನು. ರಾತ್ರಿ ಜೇಮ್ಸ್ಗೆ ಹಸಿವಾದಾಗ ಅವನು ಕಸದ ತೊಟ್ಟಿಯ ಬಳಿ ಹೋಗಿ ಅಲ್ಲಿ ಎಸೆದಿರುವ ಊಟವನ್ನು ತಿನ್ನಲು ಶುರು ಮಾಡುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ನಿದ್ದೆ ಮಾಡಲು ಜಾಗ ಹುಡುಕುತ್ತಿದ್ದ. ಆಗ ಅವನ ಸ್ನೇಹಿತ ಬಜ್ ಅವನ ಬಳಿ ಬರುತ್ತಾನೆ ಮತ್ತು ಅವನ ಬಳಿ ಯಾವುದೇ ಡ್ರಗ್ ಡೀಲರ್ ನ ಬಗ್ಗೆ ಕೇಳಲು ಆರಂಭಿಸಿದ. ಆದ್ರೆ ಜೇಮ್ಸ್ ಈಗ ಡ್ರಗ್ಸ್ ತೆಗೆದುಕೊಳ್ಳುವುದು ನಿಲ್ಲಿಸಿದ್ದ. ಇದರಿಂದ ಅವನು ಬಜ್ನ ಬಳಿ ಹೇಳುತ್ತಾನೆ ಅವನಿಗೆ ಯಾವುದೇ ಡೀಲರ್ ಗೊತ್ತಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಇದರ ನಂತರ ಜೇಮ್ಸ್ ಒಂದು ರೆಸ್ಟೋರೆಂಟ್ಗೆ ಬಂದು ಒಂದು ಊಟವನ್ನು ಆರ್ಡರ್ ಮಾಡುತ್ತಾನೆ. ಆದ್ರೆ ಅವರು ಹಣವನ್ನು ಕೇಳಿದಾಗ ಅವನ ಬಳಿ ಪೂರ್ತಿ ಹಣ ಇರಲಿಲ್ಲ. ಜೇಮ್ಸ್ ಆ ರೆಸ್ಟೋರೆಂಟ್ ನ ಮಾಲೀಕನ ಬಳಿ ಹೇಳುತ್ತಾನೆ, ನಾನು ಉಳಿದ ಹಣದ ಬದಲಿಗೆ ಅವರ ಕಸ್ಟಮರ್ಸ್ ಗೆ ಒಂದು ಹಾಡನ್ನು ಹಾಡಬಹುದು ಎಂದು. ಆದ್ರೆ ಆ ಜಿಪ್ಪಣ ಮಾಲೀಕನು ಊಟವನ್ನು ಸಿಂಕ್ ನಲ್ಲಿ ಎಸೆದು ಜೇಮ್ಸ್ ಅನ್ನು ಅವನ ರೆಸ್ಟೋರೆಂಟ್ ನಿಂದ ಹೊರಗೆ ಹಾಕುತ್ತಾನೆ. ನಿರಾಸೆಯಾದ ಜೇಮ್ಸ್ ಮಲಗಲು ಜಾಗವನ್ನು ಹುಡುಕಲು ಶುರು ಮಾಡಿದ. ಆಗ ಅವನು ಅವನ ಸ್ನೇಹಿತ ಬಜ್ನನ್ನು ನೋಡುತ್ತಾನೆ. ಅವನು ಒಂದು ಕಾರ್ ನ ಒಳಗಡೆ ಕುಳಿತಿದ್ದ. ನಿಜವಾಗಿಯೂ ಆ ಕಾರ್ ಯಾವುದೋ ಬೇರೆ ಯಾರದ್ದು ಆಗಿತ್ತು. ಆದ್ರೆ ಆ ಕಾರ್ ನ ಮಾಲೀಕರು ಕಾರ್ ಲಾಕ್ ಮಾಡುವುದನ್ನು ಮರೆತಿದ್ದನು. ಈ ಕಾರಣದಿಂದ ಬುಜ್ ಆ ಕಾರ್ ನ ಒಳಗಡೆ ಹೋಗಿ ಕುಳಿತಿದ್ದನು. ಈಗ ಹೊರಗಡೆ ಮಳೆ ಬರಲು ಆರಂಭಿಸಿತು. ಆದ್ದರಿಂದ ಜೇಮ್ಸ್ ಕೂಡ ಆ ಕಾರ್ ನ ಒಳಗೆ ಹೋಗಿ ಕುಳಿತನು. ಅವನ ಕೆಟ್ಟ ದಿನಗಳನ್ನು ಮರೆಯಲು ಅವನು ಸ್ವಲ್ಪ ಡ್ರಗ್ಸ್ ಅನ್ನು ಕೂಡ ತೆಗೆದುಕೊಳ್ಳುತ್ತಾನೆ. ಮುಂದಿನ ದಿನ ಬೆಳಗಿನವರೆಗೂ ಜೇಮ್ಸ್ ಮತ್ತು ಬಜ್ ಅದೇ ಕಾರಿನಲ್ಲಿ ಇದ್ದರು. ಆಗ ಆ ಕಾರಿನ ಮಾಲೀಕ ಅಲ್ಲಿಗೆ ಬಂದು ಅವರನ್ನು ನೋಡಿ ತುಂಬಾ ಕೋಪಗೊಳ್ಳುತ್ತಾನೆ. ಬಜ್ ಹೇಗೂ ಮಾಡಿ ಓಡಿ ಹೋಗಿ ತಪ್ಪಿಸಿಕೊಳ್ಳುತ್ತಾನೆ. ಆದ್ರೆ ಜೇಮ್ಸ್ ಇನ್ನು ಪ್ರಜ್ಞಾಹೀನಾಗಿರುತ್ತಾನೆ. ಜೇಮ್ಸ್ ಮೂರ್ಛೆ ಹೋಗಿರುವುದನ್ನು ನೋಡಿ ಆ ಕಾರಿನ ಮಾಲೀಕ ಭಯಗೊಂಡು ಬೇಗ ಜೇಮ್ಸ್ ಅನ್ನು ಹತ್ತಿರದ ಆಸ್ಪತ್ರೆಗೆ ತಲುಪಿಸುತ್ತಾನೆ. ಅದೃಷ್ಟದಿಂದ ಸ್ವಲ್ಪ ಸಮಯದಲ್ಲೇ ಜೇಮ್ಸ್ ಗೆ ಪ್ರಜ್ಞೆ ಬಂತು ಹಾಗೂ ಜೇಮ್ಸ್ ಹಾಸ್ಪಿಟಲ್ ನಲ್ಲಿ ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದನು. ಆಗ ಒಬ್ಬಳು ವೇಲ್ ಎಂಬ ಡಾಕ್ಟರ್ ಅಲ್ಲಿಗೆ ಬರುತ್ತಾಳೆ. ಅವಳು ಸೋಷಿಯಲ್ ವರ್ಕರ್ ಕೂಡ ಆಗಿದ್ದಳು ಹಾಗೂ ಜೇಮ್ಸ್ ಗೆ ಟ್ರೀಟ್ಮೆಂಟ್ ನೀಡುವ ಡಾಕ್ಟರ್ ಇವಳೆ. ಅವಳು ಅವನ ಡ್ರಗ್ಸ್ ಚಟ ಬಿಡಿಸಲು ಅವನಿಗೆ ಸಹಾಯ ಮಾಡುತ್ತಿದ್ದಳು. ವೇಲ್ ತುಂಬಾ ಕೋಪಗೊಂಡಿದ್ದಳು, ಯಾಕೆಂದರೆ ಜೇಮ್ಸ್ ಮತ್ತೆ ಡ್ರಗ್ಸ್ ತೆಗೆದುಕೊಂಡಿದ್ದಕ್ಕಾಗಿ ಮತ್ತು ಅವನ ಬಳಿ ಅವನ ಔಷಧಿಗಳು ಕೂಡ ಇರಲಿಲ್ಲ. ಆದ್ರೆ ಅವಳು ಅವನಿಗೆ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳಲು ಸೂಚಿಸಿದ್ದಳು. ಆಗ ಜೇಮ್ಸ್ ವೇಲ್ ನ ಬಳಿ ಕ್ಷಮೆ ಕೇಳುತ್ತಾನೆ ಮತ್ತು ಅವಳಿಗೆ ಭರವಸೆ ನೀಡುತ್ತಾನೆ ಇನ್ನು ಮುಂದೆ ಹೀಗೆ ಆಗುವುದಿಲ್ಲ ಎಂದು. ಇದರ ನಂತರ ಜೇಮ್ಸ್ ವೇಲ್ ನ ಭೇಟಿಯಾಗಲು ಅವಳ ಆಫೀಸ್ ಗೆ ಹೋಗುತ್ತಾನೆ. ಅಲ್ಲಿ ವೇಲ್ ಜೇಮ್ಸ್ ಗೆ ಒಂದು ಹೊಸ ಮೆಥಡನ್ ನಲ್ಲಿ ಮೆಡಿಸಿನ್ ತೆಗೆದುಕೊಳ್ಳಲು ಹೇಳಿದಳು. ಅವಳು ಜೇಮ್ಸ್ ಗೆ ಪ್ರತಿ ವಾರ ತನ್ನನ್ನು ಭೇಟಿ ಮಾಡಬೇಕೆಂದು ಕೂಡ ಹೇಳಿದಳು. ಜೇಮ್ಸ್ ಅವಳ ಆಫೀಸ್ ನಿಂದ ಹೊರಟು ಮತ್ತೆ ರೋಡ್ ಗೆ ಬಂದು ಹಾಡನ್ನು ಹಾಡಲು ಶುರು ಮಾಡುತ್ತಾನೆ. ಈ ರೀತಿಯಾಗಿ ವೇಲ್ ತನ್ನ ಸೀನಿಯರ್ ಬಳಿ ಜೇಮ್ಸ್ ಗೆ ಇರಲು ಜಾಗವನ್ನು ವ್ಯವಸ್ಥೆ ಮಾಡಲು ಹೇಳಿದಳು. ಆಗ ಜೇಮ್ಸ್ ರಸ್ತೆಗಳಲ್ಲಿ ಇರಬೇಕಾಗಿಲ್ಲ ಮತ್ತು ಕೆಟ್ಟ ಜನರ ಜೊತೆ ಸಿಗುವುದಿಲ್ಲ ಎಂದು. ವೇಲ್ ನ ಈ ಮಾತಿಗೆ ಅವಳ ಸೀನಿಯರ್ ಒಪ್ಪಿಕೊಳ್ಳುತ್ತಾರೆ. ನಂತರ ವೇಲ್ ಜೇಮ್ಸ್ ಗೆ ಅವನ ಹೊಸ ಮನೆಯನ್ನು ತೋರಿಸಿದಳು. ಇದನ್ನು ನೋಡಿ ಜೇಮ್ಸ್ ಗೆ ತುಂಬಾ ಖುಷಿಯಾಯಿತು, ಯಾಕೆಂದ್ರೆ ಈಗ ಫೈನಲಿ ಅವನಿಗೆ ರಸ್ತೆಯಲ್ಲಿ ವಾಸಿಸಬೇಕಿಲ್ಲ. ಆದ್ರೂ ವೇಲ್ ಹೇಳುತ್ತಾಳೆ ಅವನಿಗೆ ಪ್ರತಿ ವಾರ ಅವಳ ಆಫೀಸ್ ಗೆ ಬರಬೇಕೆಂದು. ಒಂದು ದಿನ ಸಂಜೆ ಜೇಮ್ಸ್ ಸ್ನಾನ ಮಾಡುತ್ತಿದ್ದ. ಆಗ ಅವನ ಕಿಚನ್ ಅಲ್ಲಿ ಅವನಿಗೆ ಏನೋ ಸದ್ದು ಕೇಳಿಸಿತು. ಜೇಮ್ಸ್ ಹೆದರುತ್ತಾ ಬಾತ್ರೂಮ್ ನಿಂದ ಹೊರಗೆ ಬರುತ್ತಾನೆ ಮತ್ತು ಕೈಯಲ್ಲಿ ಶೂ ಹಿಡಿದು ಕಿಚನ್ ಕಡೆ ಹೊರಡುತ್ತಾನೆ. ಅವನು ನೋಡುತ್ತಾನೆ ಬ್ರೌನ್ ಕಲರ್ ನ ಒಂದು ಬೆಕ್ಕು ಅವನ ಊಟವನ್ನು ತಿನ್ನುತ್ತಿತ್ತು. ಜೇಮ್ಸ್ ತಿಳಿಯುತ್ತಾನೆ ಆ ಬೆಕ್ಕಿಗೆ ಹಸಿವಾಗಿದೆ ಎಂದು. ಇದರಿಂದ ಬೇಗ ಅವನು ಆ ಬೆಕ್ಕಿಗೆ ಹಾಲನ್ನು ಕುಡಿಸುತ್ತಾನೆ ಮತ್ತು ಆ ರಾತ್ರಿ ಆ ಬೆಕ್ಕಿಗೆ ಅವನ ಮನೆಯಲ್ಲೇ ಇರಲು ಬಿಡುತ್ತಾನೆ. ಇಲ್ಲಿಯವರೆಗೆ ಅವನು ಅದಕ್ಕಾಗಿ ಒಂದು ಪ್ರೀತಿಯ ಹಾಡನ್ನು ಕೂಡ ಹಾಡಿದ್ದನು. ಮುಂದಿನ ದಿನ ಜೇಮ್ಸ್ ಆ ಬೆಕ್ಕನ್ನು ತೆಗೆದುಕೊಂಡು ಅವನ ಅಕ್ಕಪಕ್ಕದ ಎಲ್ಲಾ ಮನೆಯಲ್ಲೂ ತಿರುಗಾಡಿದನು, ಯಾಕೆಂದ್ರೆ ಅವನು ಅದರ ನಿಜವಾದ ಮಾಲೀಕನನ್ನು ಹುಡುಕಬಹುದು ಎಂದು. ಆದರೆ ಅವನಿಗೆ ಆ ಬೆಕ್ಕಿನ ನಿಜವಾದ ಮಾಲೀಕರು ಯಾರೆಂದು ತಿಳಿಯಲಾಗಲಿಲ್ಲ. ಇದರಿಂದ ಜೇಮ್ಸ್ ಅದನ್ನು ರಸ್ತೆಯಲ್ಲಿ ಬಿಟ್ಟನು, ಯಾಕೆಂದ್ರೆ ಆ ಬೆಕ್ಕು ಅದರ ನಿಜವಾದ ಮಾಲೀಕನ ಬಳಿ ಹೋಗಬಹುದು ಎಂದು ಯೋಚಿಸಿದ್ದನು. ಇದರ ನಂತರ ಜೇಮ್ಸ್ ಮತ್ತೆ ರೋಡ್ ನಲ್ಲಿ ಹಾಡಲು ಶುರು ಮಾಡಿದನು. ಆಗ ಒಬ್ಬ ವಯಸ್ಸಾದ ವ್ಯಕ್ತಿಗೆ ಜೇಮ್ಸ್ ನ ಹಾಡಿನಿಂದ ತೊಂದರೆ ಉಂಟಾಯಿತು, ಆದ್ದರಿಂದ ಅವನನ್ನು ಅಲ್ಲಿಂದ ಓಡಿಸಿದನು. ಯಾವಾಗ ಜೇಮ್ಸ್ ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದ ಆಗ ಅವನು ಅವನ ತಂದೆ ಜಾಕ್ ಅನ್ನು ನೋಡುತ್ತಾನೆ. ನಂತರ ಅವನು ಅವರನ್ನು ಭೇಟಿ ಮಾಡಲು ಅವರ ಬಳಿ ಹೋಗುತ್ತಾನೆ. ಇಲ್ಲಿ ನಮಗೆ ಗೊತ್ತಾಗುತ್ತದೆ ಜೇಮ್ಸ್ ನ ಕುಟುಂಬದಿಂದ ಅವನನ್ನು ತೆಗೆದು ಹಾಕಿದ್ದಾರೆ ಎಂದು, ಯಾಕೆಂದ್ರೆ ಜೇಮ್ಸ್ ನ ತಂದೆ ಜಾಕ್ ನು ಬೇರೆ ಮದುವೆ ಆಗಿದ್ದನು ಮತ್ತು ಅವನ ಮಲತಾಯಿ ಹಿಲೇರಿ ಜೇಮ್ಸ್ ಅನ್ನು ಇಷ್ಟಪಡುವುದಿಲ್ಲ. ಯಾವಾಗ ತಂದೆ ಮತ್ತು ಮಗ ಪರಸ್ಪರವಾಗಿ ಮಾತನಾಡುತ್ತಿದ್ದರು ಆಗ ಹಿಲೇರಿ ಅಲ್ಲಿಗೆ ಬರುತ್ತಾಳೆ ಮತ್ತು ಅವಳು ಜಾಕ್ ಅನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ. ಆದ್ರೂ ಜಾಕ್ ಅಲ್ಲಿಂದ ಹೋಗುವ ಮುಂಚೆ ಜೇಮ್ಸ್ ಗೆ ಸ್ವಲ್ಪ ಹಣವನ್ನು ಕೊಟ್ಟಿದ್ದನು. ನಂತರ ಜೇಮ್ಸ್ ಮನೆಗೆ ಹೋಗಿ ನೋಡುತ್ತಾನೆ, ಅದೇ ಬೆಕ್ಕು ಅವನ ಮನೆಯ ಹೊರಗೆ ಜೇಮ್ಸ್ ಗಾಗಿ ಕಾಯುತ್ತಿತ್ತು. ಜೇಮ್ಸ್ ನು ಆ ಬೆಕ್ಕನ್ನು ಯಾವಾಗ ಎತ್ತಿದಾಗ ಅವನು ನೋಡುತ್ತಾನೆ ಆ ಬೆಕ್ಕಿನ ಶರೀರದ ಮೇಲೆ ತುಂಬಾ ಗಾಯದ ಗುರುತುಗಳು ಇದ್ದವು. ಇದನ್ನು
ನೋಡಿ ಜೇಮ್ಸ್ ಅವನ ಮನೆ ನೆರೆಯವಳಾದ ಭೇಟಿ ಎಂಬುವಳ ಬಳಿ ಕರೆದುಕೊಂಡು ಹೋದನು. ಅವಳು ಅವನಿಗೆ ಬೇಕಾದನ್ನು ಯಾವುದಾದ್ರೂ ಅನಿಮಲ್ ಕ್ಲಿನಿಕ್ಗೆ ಕರೆದುಕೊಂಡು ಹೋಗಲು ಸೂಚಿಸುತ್ತಾಳೆ. ಭೇಟಿಯು ಆ ಬೆಕ್ಕಿಗೆ ಬಾಬ್ ಎಂದು ಹೆಸರು ಇಟ್ಟಳು. ಇದರ ನಂತರ ಜೇಮ್ಸ್ ಬಾಬ್ ಅನ್ನು ಅನಿಮಲ್ ಕ್ಲಿನಿಕ್ಗೆ ಕರೆದುಕೊಂಡು ಹೋಗುತ್ತಾನೆ ಮತ್ತು ತನ್ನ ಎಲ್ಲಾ ಹಣವನ್ನು ಬಾಬ್ಗೆ ಔಷಧಿ ತೆಗೆದುಕೊಳ್ಳಲು ಖರ್ಚು ಮಾಡುತ್ತಾನೆ. ಆದ್ರೆ ಅವನು ವೇಲನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಮನೆಗೆ ಹಿಂದಿರುಗಿದ ನಂತರ ಜೇಮ್ಸ್ ನು ಬಾಬ್ಗೆ ಔಷಧಿ ತಿನ್ನಿಸಲು ಪ್ರಯತ್ನ ಮಾಡಿದನು. ಆದ್ರೆ ತಿನ್ನಿಸಲಾಗಲಿಲ್ಲ. ಆಗ ಅವನು ಆ ಬೆಕ್ಕನ್ನು ಭೇಟಿಯ ಬಳಿ ಕರೆದುಕೊಂಡು ಹೋಗುತ್ತಾನೆ. ಅವಳಿಗೆ ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿ ಇತ್ತು. ಇದರಿಂದ ಅವಳು ಸುಲಭವಾಗಿ ಬಾಬ್ಗೆ ಔಷಧಿಯನ್ನು ತಿನ್ನಿಸಿದಳು. ಇದರ ನಂತರ ಭೇಟಿ ಮತ್ತು ಜೇಮ್ಸ್ ಮಾತನಾಡುತ್ತಾರೆ. ಆಗ ಅವಳು ಹೇಳುತ್ತಾಳೆ ಅವಳಿಗೆ ಡ್ರಗ್ಸ್ ಮತ್ತು ಡ್ರಗ್ಸ್ ತೆಗೆದುಕೊಳ್ಳುವವರನ್ನು ನೋಡಿದರೆ ಆಗುವುದಿಲ್ಲ ಎಂದು. ಇದನ್ನು ಕೇಳಿ ಜೇಮ್ಸ್ ಅವಳ ಬಳಿ ಸುಳ್ಳು ಹೇಳುತ್ತಾನೆ, ಅವನು ಒಬ್ಬ ಮ್ಯೂಸಿಷಿಯನ್ ಎಂದು. ಮುಂದಿನ ದಿನ ಜೇಮ್ಸ್ ನು ವೇಲ್ ಅನ್ನು ಭೇಟಿಯಾಗಲು ಅವಳ ಆಫೀಸ್ಗೆ ಹೋದನು. ಅಲ್ಲಿ ಜೇಮ್ಸ್ ನು ವೇಲ್ ಗೆ ಬಾಬ್ ಮತ್ತು ಭೇಟಿಯ ಬಗ್ಗೆ ಹೇಳುತ್ತಾನೆ. ಆದ್ರೆ ವೇಲ್ ಹೇಳುತ್ತಾಳೆ ಜೇಮ್ಸ್ ಈಗ ಯಾವುದಾದ್ರೂ ಪೆಟ್ಟನ್ನು ಇಟ್ಟುಕೊಳ್ಳುವುದು ಮತ್ತು ಯಾರನ್ನಾದ್ರೂ ಪ್ರೀತಿಸಲು ರೆಡಿ ಇಲ್ಲ ಎಂದು, ಯಾಕೆಂದ್ರೆ ಅವನು ಈಗ ಡ್ರಗ್ ಬಿಡಲು ಪ್ರಯತ್ನ ಮಾಡುತ್ತಿದ್ದಾನೆ. ಇದರಿಂದ ವೇಲ್ ಜೇಮ್ಸ್ ಗೆ ಸ್ವತಃ ತನ್ನ ಬಗ್ಗೆ ಕಾಳಜಿ ವಹಿಸಲು ಹೇಳಿದಳು. ನಂತರ ಜೇಮ್ಸ್ ವೇಲ್ ನ ಮಾತನ್ನು ಒಪ್ಪಿಕೊಂಡು ಬಾಬ್ ಅನ್ನು ರಸ್ತೆಯಲ್ಲಿ ಬಿಟ್ಟನು. ಆದ್ರೆ ಯಾವಾಗ ಜೇಮ್ಸ್ ಬಸ್ ಹತ್ತಿದನು ಆಗ ಬಾಬ್ ಕೂಡ ಅವನ ಹಿಂದೆ ಬಸ್ ಅನ್ನು ಹತ್ತಿ ಅವನ ಮೇಲೆ ಹೋಗಿ ಕುಳಿತುಕೊಂಡಿತು. ಇದನ್ನು ನೋಡಿ ಬಸ್ ನಲ್ಲಿ ಕುಳಿತಿದ್ದ ಎಲ್ಲಾ ಪ್ಯಾಸೆಂಜರ್ ತುಂಬಾ ಪ್ರಭಾವಿತರಾದರು ಮತ್ತು ಬಸ್ ಕಂಡಕ್ಟರ್ ನು ಜೇಮ್ಸ್ ಗೆ ಬಾಬ್ ಗಾಗಿ ಒಂದು ಶೂಲೇಸ್ ಅನ್ನು ಕೊಡುತ್ತಾನೆ. ಬಸ್ ನಿಂದ ಇಳಿದ ನಂತರ ಜೇಮ್ಸ್ ನು ಬಾಬ್ ಅನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ತನ್ನ ಪ್ರತಿದಿನದ ಜಾಗದ ಬಳಿ ಹೋದನು. ಈ ಬಾರಿ ತುಂಬಾ ಜನರು ಜೇಮ್ಸ್ ನ ಹಾಡನ್ನು ಕೇಳಲು ಒಟ್ಟುಗೂಡಿದ್ದರು ಮತ್ತು ಅವರು ಜೇಮ್ಸ್ ಗೆ ಹಣವನ್ನು ಕೂಡ ನೀಡಿದರು. ಇದನ್ನು ನೋಡಿ ಜೇಮ್ಸ್ ಖುಷಿಯಾದನು, ಯಾಕೆಂದ್ರೆ ಆ ಬೆಕ್ಕಿನಿಂದಾಗಿ ಅವನ ಶ್ರಮ ಕೊನೆಗೂ ಫಲ ನೀಡಿದೆ. ಅದಕ್ಕಾಗಿ ಅವನು ಬಾಬ್ ನನ್ನು ತನ್ನ ಜೊತೆ ಇರಿಸಿಕೊಳ್ಳಲು ನಿರ್ಧರಿಸಿದನು. ಹಾಗಾಗಿ ಅವನು ಒಂದು ಪ್ರಾಪರ್ ಫುಡ್ ಅನ್ನು ಖರೀದಿಸಿದನು. ಮುಂದಿನ ಸೀನ್ ಅಲ್ಲಿ ಬಜ್ ಜೇಮ್ಸ್ ನ ಬಳಿಗೆ ಬರುತ್ತಾನೆ. ಅವನ ಬಳಿ ಸ್ವಲ್ಪ ಹಣ ಕೇಳಲು ಆರಂಭಿಸುತ್ತಾನೆ. ಅಲ್ಲದೆ ತನಗೆ ತುಂಬಾ ಹಸಿವಾಗಿದೆ ಎಂದು ಹೇಳುತ್ತಾನೆ. ತನ್ನ ಸ್ನೇಹಿತನ ಈ ಪರಿಸ್ಥಿತಿಯನ್ನು ನೋಡಿ ಜೇಮ್ಸ್ ಗೆ ಕರುಣೆ ಉಂಟಾಗುತ್ತದೆ. ಇದರಿಂದ ಅವನು ಬಜ್ ಗೆ ಹಣವನ್ನು ಕೊಡುತ್ತಾನೆ, ಮತ್ತೊಮ್ಮೆ ಪರ್ಫಾರ್ಮೆನ್ಸ್ ಮಾಡುತ್ತಾನೆ ಮತ್ತು ಸಾವಿರಾರು ಜನಸಂದಣಿ ಅಲ್ಲಿ ಒಗ್ಗೂಡುತ್ತಾರೆ. ಹಾಗೂ ಅಲ್ಲಿರುವ ಜನರು ಬಾಬ್ ಗೆ ತಿನ್ನಲು ಕೊಟ್ಟರು. ಅಲ್ಲಿ ಒಂದು ಲೇಡಿ ಬಾಬ್ ಗೆ ಚಿಕ್ಕದಾದ ಕ್ರಾಫ್ಟ್ ಗಿಫ್ಟ್ ನೀಡಿದಳು. ನಂತರ ಜೇಮ್ಸ್ ಭೇಟಿ ಜೊತೆ ಭೇಟಿಯಾಗುತ್ತಾನೆ. ನಂತರ ಅವಳನ್ನು ಅವನ ಜೊತೆ ಡಿನ್ನರ್ ಗೆ ಬರಲು ಇನ್ವೈಟ್ ಮಾಡುತ್ತಾನೆ. ಆವಾಗ ಭೇಟಿ ಹೇಳುತ್ತಾಳೆ ಅವಳು ಸಸ್ಯಹಾರಿ ಎಂದು. ಅಲ್ಲದೆ ಭೇಟಿಯು ಜೇಮ್ಸ್ ಅನ್ನು ಅವಳ ಮನೆಯಲ್ಲಿ ಡಿನ್ನರ್ ಗೆ ಇನ್ವೈಟ್ ಮಾಡುತ್ತಾಳೆ. ಅದಕ್ಕೆ ಜೇಮ್ಸ್ ಒಪ್ಪಿಕೊಳ್ಳುತ್ತಾನೆ. ಆ ರಾತ್ರಿ ಇಬ್ಬರು ಜೊತೆಗೆ ತುಂಬಾ ಎಂಜಾಯ್ ಮಾಡುತ್ತಾರೆ. ಇದರ ನಂತರ ಜೇಮ್ಸ್ ತನ್ನ ಮನೆ ತಲುಪುತ್ತಿರುವಾಗ ಭುಜ್ನು ರಸ್ತೆಯಲ್ಲಿ ಮೂರ್ಛೆ ಹೋಗಿರುವುದನ್ನು ನೋಡುತ್ತಾನೆ. ಜೇಮ್ಸ್ ಅವನ ಪರಿಸ್ಥಿತಿ ನೋಡಿ ಹೆದರಿ ಬೇಗ ಆಂಬುಲೆನ್ಸ್ ಗೆ ಕಾಲ್ ಮಾಡುತ್ತಾನೆ. ಆದ್ರೆ ಬಜ್ ಡ್ರಗ್ಸ್ ನ ಓವರ್ ಡೋಸ್ ನಿಂದಾಗಿ ಸತ್ತು ಹೋಗಿದ್ದನು. ಇದನ್ನು ನೋಡಿ ಜೇಮ್ಸ್ ಪೂರ್ತಿಯಾಗಿ ದುಃಖಿತನಾಗುತ್ತಾನೆ. ಇದರ ನಂತರ ಮತ್ತೊಮ್ಮೆ ಜೇಮ್ಸ್ ಭೇಟಿಯನ್ನು ಭೇಟಿಯಾಗಲು ಹೋಗುತ್ತಾನೆ. ಅಲ್ಲಿ ಭೇಟಿ ಹೇಳುತ್ತಾಳೆ ಅವಳ ಸಹೋದರ ಡ್ರಗ್ ಗೆ ಅಡಿಕ್ಟ್ ಆಗಿದ್ದನು ಮತ್ತು ಓವರ್ ಡೋಸ್ ನಿಂದಾಗಿ ಅವನ ಸಾವಾಗಿತ್ತು. ಇದರಿಂದ ಭೇಟಿ ಡ್ರಗ್ಸ್ ತೆಗೆದುಕೊಳ್ಳುವವರನ್ನು ಸಂಪೂರ್ಣವಾಗಿ ದ್ವೇಷಿಸುತ್ತಾಳೆ. ಇದನ್ನು ಕೇಳಿದ ನಂತರ ಮತ್ತು ಭಜನ ಸಾವಿನ ನಂತರ ಜೇಮ್ಸ್ ನು ಪೂರ್ತಿಯಾಗಿ ಡ್ರಗ್ ಅನ್ನು ಬಿಡಲು ನಿರ್ಧರಿಸುತ್ತಾನೆ. ಜೇಮ್ಸ್ ಮತ್ತೆ ವೇಲ್ ಅನ್ನು ಭೇಟಿಯಾಗಲು ಹೋದಾಗ ಅವಳ ಬಳಿ ಅವನ ಮಾತ್ರೆಯನ್ನು ಕಡಿಮೆ ಮಾಡಲು ಹೇಳುತ್ತಾನೆ, ಯಾಕೆಂದ್ರೆ ಅವನು ಈಗ ಪೂರ್ತಿಯಾಗಿ ಡ್ರಗ್ ಅನ್ನು ಬಿಡಲು ಬಯಸಿದ್ದ. ಆದ್ರೆ ವೇಲ್ ಅವನ ಬಳಿ ಹೇಳುತ್ತಾಳೆ ಈ ತರ ಒಂದೇ ಸಲ ಡ್ರಗ್ ಅನ್ನು ಬಿಟ್ಟರೆ ಜೇಮ್ಸ್ ನ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ನ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂದು. ವೇಲ್ ಜೇಮ್ಸ್ ಗೆ ಹೇಳುತ್ತಾಳೆ ಒಂದು ವೇಳೆ ಅವಳು ಹೇಳಿರುವ ಡೋಸ್ ಅನ್ನು ತೆಗೆದುಕೊಳ್ಳದೆ ಇದ್ದರೆ ಅವಳು ಆ ಡೋಸ್ ಅನ್ನು ಕಡಿಮೆ ಮಾಡುವ ಬಗ್ಗೆ ಖಂಡಿತ ಯೋಚಿಸುತ್ತೇನೆ ಎಂದು ಹೇಳುತ್ತಾಳೆ. ನಂತರ ಸೀನ್ ಶಿಫ್ಟ್ ಆಗುತ್ತದೆ. ನಾವು ಆಗ ಜೇಮ್ಸ್ ಮತ್ತು ಭೇಟಿ ಜೊತೆ ಕ್ರಿಸ್ಮಸ್ ಆಚರಿಸುವುದನ್ನು ನೋಡುತ್ತೇವೆ. ಜೇಮ್ಸ್ ಭೇಟಿಯನ್ನು ಡೇಟ್ ಗೆ ಕರೆದುಕೊಂಡು ಹೋಗುತ್ತಾನೆ ಮತ್ತು ಸಾಕಷ್ಟು ಒಳ್ಳೆಯ ಸಮಯವನ್ನು ಜೊತೆಗೆ ಕಳೆಯುತ್ತಾರೆ. ಜೇಮ್ಸ್ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಲು ತನ್ನ ತಂದೆಯ ಮನೆಗೆ ಹೋಗುತ್ತಾನೆ. ಆದ್ರೆ ಅವರ ಕುಟುಂಬವು ಅವನ ಜೊತೆ ತುಂಬಾ ಕೆಟ್ಟದಾಗಿ ವರ್ತಿಸಿದರು ಮತ್ತು ಅವನಿಗೆ ಡ್ರಗ್ ಅಡಿಕ್ಟ್ ಎಂದು ಕೂಡ ಹೇಳಿದರು. ಇಲ್ಲಿ ಅವನ ಮಲ ಸಹೋದರಿ ಕೂಡ ಅವನನ್ನು ತುಂಬಾ ಕೆಟ್ಟದಾಗಿ ಟ್ರೀಟ್ ಮಾಡುತ್ತಾರೆ. ಯಾವಾಗ ಜೇಮ್ಸ್ ತನ್ನ ತಂದೆ ಬಳಿ ಮಾತನಾಡುತ್ತಿದ್ದ ಆಗ ಬಾಂಬ್ ಜೇಮ್ಸ್ ನ ತೊಡೆಯಿಂದ ಜಿಗಿದು ಮನೆಯಲ್ಲಿ ಎಲ್ಲಾ ಕಡೆ ಓಡುತ್ತಾ ಮತ್ತು ಸುತ್ತಲೂ ಅಲ್ಲಿಟ್ಟಿರುವ ವಸ್ತುಗಳನ್ನು ಹಾಳು ಮಾಡಿತು. ಇದನ್ನು ನೋಡಿ ಹಿಲೇರಿ ಜೇಮ್ಸ್ ನ ಮೇಲೆ ಕೋಪಗೊಂಡು ಜೇಮ್ಸ್ ಅನ್ನು ಅಲ್ಲಿ ಮನೆಯಿಂದ ಹೊರಹಾಕಲಾಯಿತು. ಮುಂದಿನ ದಿನ ಯಾವಾಗ ಜೇಮ್ಸ್ ಜನರ ಮುಂದೆ ಪರ್ಫಾರ್ಮ್ ಮಾಡುತ್ತಿದ್ದ ಆಗ ಯಾವುದೋ ಆಡಿಯನ್ಸ್ ನ ಡಾಗ್ ಜೇಮ್ಸ್ ನ ಗಿಟಾರ್ ಬ್ಯಾಗ್ ಮೇಲೆ ಮೂತ್ರ ಮಾಡಿತು. ಇದರಿಂದ ಜೇಮ್ಸ್ ಗೆ ಕೋಪ ಬಂದು ಅವನು ಮತ್ತು ಆ ಡಾಗ್ ಓನರ್ ನ ಮಧ್ಯೆ ಜಗಳವಾಯಿತು. ಸ್ವಲ್ಪ ಸಮಯದ ನಂತರ ಪೊಲೀಸ್ ಅಲ್ಲಿಗೆ ಬಂದು ಜೇಮ್ಸ್ ಅನ್ನು ಪಬ್ಲಿಕ್ ಪ್ಲೇಸ್ ನಲ್ಲಿ ಜಗಳ ಮಾಡಿದ್ದಕ್ಕಾಗಿ ಅರೆಸ್ಟ್ ಮಾಡಿದರು. ಅದೃಷ್ಟದಿಂದ ಸಿಸಿಟಿವಿ ಫುಟೇಜ್ ಇಂದ ಸಾಬೀತಾಯಿತು ಜೇಮ್ಸ್ ನಿರಪರಾಧಿ ಎಂದು ಮತ್ತು ವೇಲ್ ಕೂಡ ಪೊಲೀಸ್ ಸ್ಟೇಷನ್ ಗೆ ತಲುಪುತ್ತಾಳೆ. ಇದಾದ ನಂತರವೂ ಜೇಮ್ಸ್ ಗೆ ಪಬ್ಲಿಕ್ ಪ್ಲೇಸ್ ನಲ್ಲಿ 6 ತಿಂಗಳು ಹಾಡು ಹಾಡುವುದನ್ನು ನಿಷೇಧಿಸಲಾಯಿತು. ವೇಲ್ ಗೆ ಇದು ಕೂಡ ಗೊತ್ತಾಯಿತು. ಜೇಮ್ಸ್
ಜೇಮ್ಸ್ ತನ್ನ ಮೆಟಡಾನ್ ಡೋಸ್ ಅನ್ನು ತೆಗೆದುಕೊಳ್ಳುವುದು ನಿಲ್ಲಿಸಿದ್ದಾನೆ ಎಂದು. ಇದರಿಂದ ವೇಲ್ ಅವನಿಗೆ ಎಚ್ಚರಿಕೆ ಕೊಟ್ಟಳು. ಒಂದು ವೇಳೆ ಅವನು ಬಾಬ್ ಅನ್ನು ತನ್ನ ಜೊತೆ ಇರಿಸಿಕೊಳ್ಳಲು ಬಯಸಿದರೆ ಅವನು ಮೆಟಡಾನ್ ಡೋಸ್ ಅನ್ನು ಸ್ಟಾರ್ಟ್ ಮಾಡಬೇಕೆಂದು. ತನ್ನ ಉತ್ತಮ ಸ್ನೇಹಿತ ಬಾಬ್ ಅನ್ನು ಕಳೆದುಕೊಳ್ಳುವ ಭಯದಿಂದ ಜೇಮ್ಸ್ ಹತ್ತಿರದಲ್ಲಿನ ಒಂದು ಕ್ಲಿನಿಕ್ ಗೆ ಹೋಗುತ್ತಾನೆ ಮತ್ತು ಮೆಟಡಾನ್ ಡೋಸ್ ಅನ್ನು ತೆಗೆದುಕೊಳ್ಳುತ್ತಾನೆ. ಆದರೆ ಅವನಿಗೆ ಅದು ಗೊತ್ತಿರಲಿಲ್ಲ. ಬೇಟಿ ಕೂಡ ಅದೇ ಕ್ಲಿನಿಕ್ ನಲ್ಲಿ ಇದ್ದಳು ಎಂದು ಮತ್ತು ಭೇಟಿ ತಿಳಿದುಕೊಂಡಳು. ಜೇಮ್ಸ್ ಕೂಡ ಒಬ್ಬ ಡ್ರಗ್ ಅಡಿಕ್ಟ್ ಎಂದು. ಭೇಟಿಯ ಬಳಿ ಜೇಮ್ಸ್ ಸುಳ್ಳು ಹೇಳಿದ್ದಕ್ಕೆ ಮತ್ತು ಅವಳ ಭರವಸೆಯನ್ನು ಮುರಿದಿದ್ದಕ್ಕೆ ಜೇಮ್ಸ್ ನ ಮೇಲೆ ತುಂಬಾ ಕೋಪಗೊಂಡಿದ್ದಳು. ಈಗ ಜೇಮ್ಸ್ ತನ್ನ ಇನ್ಕಮ್ ಸೋರ್ಸ್ ಮತ್ತು ತನ್ನ ಫ್ರೆಂಡ್ ಅನ್ನು ಕಳೆದುಕೊಂಡಿದ್ದನು. ಇದರಿಂದ ಅವನು ನ್ಯೂಸ್ ಪೇಪರ್ ಕಂಪನಿಗೆ ಹೋಗಿ ಅಲ್ಲಿ ನ್ಯೂಸ್ ಪೇಪರ್ ಮಾರುವ ಕೆಲಸಕ್ಕೆ ರೆಡಿಯಾಗುತ್ತಾನೆ. ಜೇಮ್ಸ್ ಗೆ ಜಾಬ್ ಏನು ಸಿಕ್ಕಿತು. ಆದ್ರೆ ಅವನಿಗೆ ಅವನ ಮ್ಯಾನೇಜರ್ ಹೇಳುತ್ತಾರೆ ಅವನಿಗೆ ನೀಡಿರುವ ಇಲಾಖೆಯಲ್ಲಿ ಮಾತ್ರ ಪೇಪರ್ ಮಾಡಲು ಪರ್ಮಿಷನ್ ಇದೆ ಎಂದು. ಇದರ ನಂತರ ಜೇಮ್ಸ್ ನು ಪೇಪರ್ ಮಾರಲು ಶುರು ಮಾಡುತ್ತಾನೆ. ತುಂಬಾ ಜನರು ಬಾಬ್ ನ ಜೊತೆ ಫೋಟೋ ತೆಗೆದುಕೊಳ್ಳಲು ಅವನ ಹತ್ತಿರ ಬರುತ್ತಾರೆ. ನಂತರ ಜೇಮ್ಸ್ ಬೇರೆ ಪೇಪರ್ ಇಲಾಖೆಯಲ್ಲಿ ತಲುಪುತ್ತಾನೆ. ನಂತರ ಅಲ್ಲಿ ಒಂದು ಕಪಲ್ಸ್ ಅವನ ಬಳಿ ಬಂದು ಅವನ ಬಳಿ ಪೇಪರ್ ಖರೀದಿಸಿದ ನಂತರ ಬಾಬ್ ನ ಜೊತೆ ಫೋಟೋ ತೆಗೆದುಕೊಳ್ಳಲು ಮುಂದಾದರು. ಆವಾಗ ಅಲ್ಲಿ ಒಬ್ಬ ವ್ಯಕ್ತಿ ನೋಡುತ್ತಾನೆ ಜೇಮ್ಸ್ ಅವನ ಇಲಾಖೆಗೆ ಬಂದು ಪೇಪರ್ ಮಾರುತ್ತಿದ್ದಾನೆ ಎಂದು. ಹಾಗೂ ಅವನು ನ್ಯೂಸ್ ಪೇಪರ್ ನ ಆಫೀಸ್ ನಲ್ಲಿ ಜೇಮ್ಸ್ ನ ಬಗ್ಗೆ ದೂರು ನೀಡಿದನು. ಇದರಿಂದಾಗಿ ಜೇಮ್ಸ್ ಗೆ ಒಂದು ತಿಂಗಳು ಪೇಪರ್ ಮಾರುವುದನ್ನು ನಿಷೇಧಿಸಲಾಯಿತು. ಇದರ ನಂತರ ಜೇಮ್ಸ್ ಬೇಟಿಯನ್ನು ಭೇಟಿ ಮಾಡಲು ಹೋಗುತ್ತಾನೆ ಮತ್ತು ಅವಳ ಮನವೊಲಿಸಲು ಪ್ರಯತ್ನಿಸುತ್ತಾನೆ. ಆದರೆ ಬೇಟಿ ಈಗಲೂ ಕೂಡ ಕೋಪದಲ್ಲಿದ್ದಳು. ಅವಳು ಜೇಮ್ಸ್ ನ ಬಳಿ ಮಾತನಾಡಲಿಲ್ಲ. ಸ್ವಲ್ಪ ಸಮಯದ ನಂತರ ಜೇಮ್ಸ್ ನ ಎಲ್ಲ ಹಣ ಖರ್ಚಾಯಿತು. ಆದ್ರೆ ಅವನ ಬಳಿ ಸ್ವಲ್ಪವೇ ಸ್ವಲ್ಪ ಹಣ ಉಳಿದಿತ್ತು. ಆದ್ರೂ ಕೂಡ ಅವನು ತನ್ನ ಬದಲಿಗೆ ಬಾಬ್ ಗೆ ಊಟವನ್ನು ಖರೀದಿಸಿದನು. ಇದರ ನಂತರ ಜೇಮ್ಸ್ ಇಲ್ಲಿ ಪೊಲೀಸ್ ಇರುವುದಿಲ್ಲ ಆ ಇಲಾಖೆಯಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡಲು ಶುರು ಮಾಡಿದನು. ಆದರೆ ಜೇಮ್ಸ್ ನ ಅದೃಷ್ಟ ಸರಿ ಇರಲಿಲ್ಲ. ಒಂದು ದಿನ ಭೇಟಿಯು ಅವನು ಪರ್ಫಾರ್ಮ್ ಮಾಡುತ್ತಿದ್ದಾಗ ನೋಡಿದಳು. ಯಾಕೆಂದ್ರೆ ಅವನನ್ನು ನಿಷೇಧ ಮಾಡಲಾಗಿತ್ತು. ಇದರಿಂದ ಭೇಟಿ ಅವನ ಜೊತೆ ಇನ್ನಷ್ಟು ಕೋಪಗೊಂಡು ಅವನ ಜೊತೆ ಬ್ರೇಕ್ಅಪ್ ಮಾಡಿಕೊಂಡಳು. ಒಂದು ತಿಂಗಳ ನಂತರ ಜೇಮ್ಸ್ ಮತ್ತೆ ಪೇಪರ್ ಮಾರುವ ಕೆಲಸ ಮಾಡುತ್ತಾನೆ. ಒಂದು ದಿನ ಒಬ್ಬ ಲೇಡಿಯು ಜೇಮ್ಸ್ ನ ಬಳಿ ಬಾಬ್ ಅನ್ನು ಖರೀದಿಸುವ ಬಗ್ಗೆ ಮಾತನಾಡುತ್ತಾಳೆ. ಆದ್ರೆ ಅವನು ಅವಳ ಮಾತನ್ನು ನಿರಾಕರಿಸುತ್ತಾನೆ. ಆಗ ಅಲ್ಲಿ ಹತ್ತಿರದಲ್ಲಿನ ನಾಯಿಗಳು ಬಾಬ್ ನನ್ನು ನೋಡಿ ಬೊಗಳಲು ಆರಂಭಿಸಿದವು. ಅದರಿಂದ ಹೆದರಿ ಬಾಬ್ ಓಡಿ ಹೋಯಿತು. ಜೇಮ್ಸ್ ನು ಅದನ್ನು ಹಿಡಿಯಲು ಪ್ರಯತ್ನ ಮಾಡಿದನು. ಆದ್ರೆ ಅದನ್ನು ಹಿಡಿಯಲಾಗಲಿಲ್ಲ. ಮುಂದಿನ ಸ್ವಲ್ಪ ದಿನದ ತನಕ ಅವನು ದುಃಖಿ ಮತ್ತು ಒಬ್ಬಂಟಿಯಾಗಿ ಇದ್ದನು. ಹಾಗೂ ಅವನು ಬಾಬ್ ಅನ್ನು ಹುಡುಕುವ ಪ್ರಯತ್ನ ಮಾಡುತ್ತಾ ಇದ್ದನು. ಒಂದು ಸಮಯದ ನಂತರ ಮತ್ತೆ ಜೇಮ್ಸ್ ನು ಡ್ರಗ್ ಅನ್ನು ತೆಗೆದುಕೊಳ್ಳಲು ನಿರ್ಧರಿಸುತ್ತಾನೆ. ಆದ್ರೆ ಅವನು ತನ್ನನ್ನು ತಾನೇ ನಿಯಂತ್ರಿಸಿಕೊಂಡನು. ಅದೃಷ್ಟದಿಂದ ಒಂದು ದಿನ ಬಾಬ್ ಮತ್ತೆ ಅವನ ಮನೆಗೆ ಹಿಂತಿರುಗಿತು ಮತ್ತು ಅದನ್ನು ನೋಡಿ ಜೇಮ್ಸ್ ಯೋಚಿಸುತ್ತಾನೆ. ಈಗ ಅವನು ಪೂರ್ತಿಯಾಗಿ ಡ್ರಗ್ ಬಿಡಲು ತಯಾರಾಗಿದ್ದಾನೆ ಎಂದು. ಮುಂದಿನ ದಿನ ಜೇಮ್ಸ್ ವೇಲ್ ನ ಕ್ಲಿನಿಕ್ ಗೆ ಹೋಗುತ್ತಾನೆ ಮತ್ತು ಅವಳ ಬಳಿ ಮೆಥಡಾನ್ ಡೋಸ್ ಅನ್ನು ನಿಲ್ಲಿಸಲು ರಿಕ್ವೆಸ್ಟ್ ಮಾಡುತ್ತಾನೆ. ವೇಲ್ ನು ಜೇಮ್ಸ್ ನ ಮಾತನ್ನು ಒಪ್ಪಿಕೊಂಡು ಜೇಮ್ಸ್ ನ ಬಳಿ ಎಚ್ಚರಿಕೆಯಿಂದ ಇರುವಂತೆ ಹೇಳಿದಳು. ಇದರ ನಂತರ ಜೇಮ್ಸ್ ಬೇಟಿಯನ್ನು ಭೇಟಿ ಮಾಡಿದನು ಮತ್ತು ಅವಳ ಬಳಿ ಡ್ರಗ್ ಬಿಟ್ಟಿರುವ ವಿಷಯದ ಬಗ್ಗೆ ಹೇಳಿದನು. ಇದನ್ನು ಕೇಳಿ ಬೇಟಿ ಖುಷಿಯಾಗಿ ಫೈನಲಿ ಇಬ್ಬರು ಒಂದಾದರು. ಬೇಟಿಯು ಜೇಮ್ಸ್ ಗೆ ಸಹಾಯ ಮಾಡಲು ಮತ್ತು ಊಟವನ್ನು ಕೊಡಲು ನಿರ್ಧರಿಸುತ್ತಾಳೆ. ಮುಂದಿನ ಒಂದು ವಾರ ಜೇಮ್ಸ್ ನು ತುಂಬಾ ನೋವನ್ನು ಅನುಭವಿಸಿದನು ಮತ್ತು ಫೈನಲಿ ಅವನು ಡ್ರಗ್ ನಿಂದ ದೂರ ಇರುವುದನ್ನು ಯಶಸ್ವಿಯಾದನು. ಇದರ ನಂತರ ಅವನು ಬೇಟಿಯನ್ನು ಭೇಟಿ ಮಾಡಲು ಹೋಗುತ್ತಾನೆ. ಆಗ ಗೊತ್ತಾಗುತ್ತದೆ ಅವಳು ಬೇರೆ ಸಿಟಿಗೆ ಶಿಫ್ಟ್ ಆಗಿದ್ದಾಳೆ ಎಂದು. ಬೇಟಿಯು ಜೇಮ್ಸ್ ಗೆ ಅವಳ ಹೊಸ ಮನೆಯ ಅಡ್ರೆಸ್ ಕೊಡುತ್ತಾಳೆ ಮತ್ತು ಜೇಮ್ಸ್ ಭರವಸೆ ನೀಡಿದನು ಅವಳು ಅವನನ್ನು ಭೇಟಿಯಾಗಲು ಖಂಡಿತ ಬರುತ್ತಾನೆ ಎಂದು. ಇದರ ನಂತರ ಜೇಮ್ಸ್ ಮತ್ತು ಬಾಬ್ ನ ಪರ್ಫಾರ್ಮೆನ್ಸ್ ವಿಡಿಯೋ ನೋಡಿದ ನಂತರ ಒಂದು ಬುಕ್ ರೈಟಿಂಗ್ ಕಂಪನಿ ಜೇಮ್ಸ್ ಅನ್ನು ಸಂಪರ್ಕ ಮಾಡಿದರು ಮತ್ತು ಅವನ ಬಳಿ ಅವನ ಮತ್ತು ಬಾಬ್ ನ ಸ್ನೇಹದ ಒಂದು ಬುಕ್ ಬರೆಯಲು ಹೇಳಿದರು. ಇದರ ನಂತರ ಜೇಮ್ಸ್ ಗೆ ರೇಟಿಂಗ್ ಡಿಪಾರ್ಟ್ಮೆಂಟ್ ನ ಚೀಫ್ ಅನ್ನು ಭೇಟಿ ಮಾಡಿಸಿದರು ಮತ್ತು ಅವನಿಗೆ ಒಂದು ನ್ಯೂ ಲ್ಯಾಪ್ಟಾಪ್ ಕೂಡ ಕೊಟ್ಟರು. ಅದರಿಂದ ಅವನು ತನ್ನ ಕೆಲಸ ಶುರು ಮಾಡಲಿ ಎಂದು. ಈಗ ಜೇಮ್ಸ್ ನು ತನ್ನ ತಂದೆ ಮನೆಗೆ ಹೋಗಿ ತನ್ನ ತಂದೆಗೆ ಹೇಳುತ್ತಾನೆ ಅವನು ಈಗ ಫೈನಲಿ ಡ್ರಗ್ಸ್ ಬಿಟ್ಟಿದ್ದಾನೆ ಎಂದು. ಇದನ್ನು ಕೇಳಿ ಜಾಕ್ ತುಂಬಾ ಖುಷಿಯಾದನು ಮತ್ತು ಫೈನಲಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾ ಅವನು ಜೇಮ್ಸ್ ಬಳಿ ಕ್ಷಮೆ ಕೇಳುತ್ತಾನೆ. ಲಾಸ್ಟ್ ಸೀನ್ ನಲ್ಲಿ ತುಂಬಾ ಜನರು ಜೇಮ್ಸ್ ನ ಬುಕ್ ಲಾಂಚಿಂಗ್ ನಲ್ಲಿ ಸೇರಿದ್ದರು. ವೇಲ್, ಜಾಕ್ ಮತ್ತು ಬೇಟು ಜೇಮ್ಸ್ ಗೆ ಆತನ ಯಶಸ್ವಿಗಾಗಿ ಅವನನ್ನು ಅಭಿನಂದಿಸಿದರು. ಜೇಮ್ಸ್ ನು ತನ್ನ ಸ್ವಿಚ್ ನಲ್ಲಿ ಎಲ್ಲ ಜನರಿಗೆ ಧನ್ಯವಾದ ತಿಳಿಸುತ್ತಾನೆ ಅವನ ಜೊತೆ ಅವನ ಕಷ್ಟದ ಸಮಯದಲ್ಲಿ ನಿಂತವರಿಗೆ. ಮೂವಿಯ ಎಂಡ್ ನಲ್ಲಿ ಜೇಮ್ಸ್ ಮತ್ತು ಬಾಬ್ ಮತ್ತೆ ರಸ್ತೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡುತ್ತಿರುತ್ತಾರೆ ಹಾಗೂ ಈ ಚಿತ್ರ ಇಲ್ಲಿಗೆ ಎಂಡ್ ಆಗುತ್ತದೆ. ಸ್ನೇಹಿತರೆ, ನಿಮಗೆ ಈ ಚಿತ್ರದ ವಿವರಣೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.